ಸ್ನೇಹಿತರೆ, ಮತ್ತೆ ಎಲ್ರಿಗೂ ನಮ್ಮ ಇತಿಹಾಸ ಚಾನೆಲ್ಗೆ ಸ್ವಾಗತ. ಬಹಳ ದಿನದಿಂದ ನಮ್ಮ ಉತ್ತರ ಕರ್ನಾಟಕದ ಮತ್ತೊಂದು ಐತಿಹಾಸಿಕ ಪ್ರದೇಶದ ಮೇಲೆ ವಿಡಿಯೋ ಮಾಡಬೇಕು ಅಂತಂತ ಹೇಳಿ ಬಹಳ ಒಂದು ಆಸೆ ಇತ್ತು. ಅದು ಯಾವ ಪ್ರದೇಶ ಅಂತಂದ್ರೆ ಲಕ್ಷ್ಮೇಶ್ವರ. ಲಕ್ಷ್ಮೇಶ್ವರದಲ್ಲಿರ್ತಕ್ಕಂತ ಒಂದು ಐತಿಹಾಸಿಕ ಪ್ರದೇಶ, ಐತಿಹಾಸಿಕ ಮಹತ್ವವನ್ನು ಪಡ್ಕೊಂಡಂತ ಪ್ರದೇಶ ಅದು ಸೋಮೇಶ್ವರನ ದೇವಾಲಯ ಅಂತಂತ ಹೇಳಿ ಹೇಳಲಾಗ್ತದೆ. ನೋಡ್ರಿ, ಈ ಒಂದು ದೇವಾಲಯದ ಮೇಲೆ ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟು ಒಂದು ಮಾಹಿತಿಯನ್ನು ನೀಡಬೇಕು ಅಂತಂತ ಹೇಳಿ ಇವತ್ತಿಲ್ಲಿ ಬಂದಿದ್ದೀವಿ. ಹೀಗಾಗಿ ಈ ಒಂದು ದೇವಾಲಯದ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮೊದಲು ಲಕ್ಷ್ಮೇಶ್ವರದ ಬಗ್ಗೆ ಅಥವಾ ಲಕ್ಷ್ಮೇಶ್ವರ ಅಂತಂತೇನಿದೆಯಲ್ಲ, ಇದರ ಪೂರ್ವದ ಅಥವಾ ಇದರ ಇತಿಹಾಸದ ಬಗ್ಗೆ ಸ್ವಲ್ಪ ಗಮನ ಹರಿಸೋಣ. ಲಕ್ಷ್ಮೇಶ್ವರದ ಪೂರ್ವದ ಹೆಸರು ಪುಲಗೇರಿ ಅಂತಂತ ಹೇಳಿ, ಪುಲಗೇರಿ ಅಂತೇಳಿ ಕರಿತಾ ಇದ್ರು, ಪುಲಗೇರಿಪುರ ಅಂತೇಳಿ ಕರಿತಾ ಇದ್ರು, ವ್ಯಾಘ್ರಪುರ ಅಂತೇಳಿ ಕರಿತಾ ಇದ್ರು. ಬೇರೆ ಬೇರೆ ಹೆಸರಿನಿಂದ ಏನಪ್ಪ ಅಂತಂದ್ರೆ ಈ ಒಂದು ಪ್ರದೇಶವನ್ನ ಕರಿತಾ ಇದ್ರು. ತದನಂತರ ಇದು ಲಕ್ಷ್ಮೇಶ್ವರ ಅಂತಂತ ಹೇಳಿ ಬದಲಾಯಿತು. ಹೇಗೆ ಬದಲಾಯಿತು ಲಕ್ಷ್ಮೇಶ್ವರ ಅನ್ನೋದಕ್ಕೆ ಒಂದು ಸಣ್ಣದಾಗಿದ್ದೊಂದು ಮಾಹಿತಿಯನ್ನು ಕೊಡ್ತೀನಿ. ಸೊ ಈ ಒಂದು ಲಕ್ಷ್ಮೇಶ್ವರ ನೋಡ್ರಿ, ಬಾದಾಮಿ ಚಾಲುಕ್ಯರ ಕಾಲದಿಂದ, ರಾಷ್ಟ್ರಕೂಟರ ಕಾಲದಿಂದ, ಕಲ್ಯಾಣದ ಚಾಲುಕ್ಯರ ಕಾಲದಿಂದ, ಹೊಯ್ಸಳರ ಕಾಲದಿಂದ, ಸೇವಣೂರ ಕಾಲದಿಂದ, ಆಮೇಲೆ ವಿಜಯನಗರ ಸಾಮ್ರಾಜ್ಯದ ಕಾಲದಿಂದ, ಜೊತೆಗೆ ಏನಪ್ಪ ಅಂತಂದ್ರೆ ಸವಣೂರಿನ ನವಾಬರ ಕಾಲದಲ್ಲೂ ಕೂಡ ಈ ಒಂದು ಪ್ರದೇಶ ಪೋಷಣೆಯಲ್ಲಿತ್ತು. ಸೊ ಅಲ್ಲಿವರೆಗೂ ಏನು ವಿಜಯನಗರ ಸಾಮ್ರಾಜ್ಯದ ಕಾಲದವರೆಗೂ ಏನಪ್ಪ ಅಂತಂದ್ರೆ ಇದನ್ನ ಪುಲಗೇರಿ ಅಂತಾನೆ ಕರಿತಾ ಇದ್ರು. ತದನಂತರ ಇದ್ರ ಹೆಸರು ಹೇಗೆ ಚೇಂಜ್ ಆಯಿತು ಅಂತ ನಾವು ನೋಡೋದಾದ್ರೆ, ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಇದನ್ನ ಪುಲಗೇರಿ ಮುನ್ನೂರು ಅಂತೇಳಿನ ಕರಿತಾ ಇದ್ರು. ಮುನ್ನೂರು ಅಂತಂತಂದ್ರೆ ಈ ಪುಲಗೇರಿಯ 300 ಗ್ರಾಮಗಳಿದ್ವು, 300 ಗ್ರಾಮಗಳು. ಅದೇ ತರ ನೋಡ್ರಿ, ಇದನ್ನ ಪುಲಗೇರಿ ಅಂತೇಳಿ ಕರಿತಾ ಇದ್ರು. ಇದರ ಪಕ್ಕದಲ್ಲೇ ಇರತಕ್ಕಂಥ ಗದಗ, ಅದನ್ನ ಬೆಳವಲು 300 ಅಂತೇಳಿ ಕರಿತಾ ಇದ್ರು. ಅದೇ ರೀತಿ ಏನಪ್ಪ ಅಂದ್ರೆ 300 ಗ್ರಾಮಗಳು ಇದಕ್ಕಿದ್ದು ಇದೊಂದು ಒಂದು ಸಣ್ಣ ಪ್ರಾಂತ್ಯವಾಗಿತ್ತು ಅಂತಂತ ಹೇಳಿ ಹೇಳ್ಬೋದು. ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಪುಲಗೇರಿ 300 ಅಂತೇಳಿನ ಇದನ್ನ ಕರಿತಾ ಇದ್ರು. ಆವಾಗ ಈ ಪ್ರಾಂತ್ಯದ ಒಂದು ಮಾಂಡಲಿಕದಲ್ಲಿ ಈ ಒಂದು ಪ್ರಾಂತ್ಯವನ್ನ ಆಳುತ್ತಿದ್ದಂತ ದಂಡನಾಯಕ ಅಂತಲೂ ಕರಿಬಹುದು ಅವನನ್ನ, ಜೊತೆಗೆ ಪ್ರಾಂತ್ಯಾಧಿಕಾರಿ ಅಂತೇಳಿ ಕರಿತಾ ಇದ್ರು. ಅವನ ಹೆಸರು ಲಕ್ಷ್ಮಣ ಅರಸ ಅಂತಂತ ಹೇಳಿದ್ರು. ಆ ಲಕ್ಷ್ಮಣ ಅರಸ ಏನ್ ಮಾಡ್ತಾನಪ್ಪ ಅಂದ್ರೆ, ಇದೇ ಲಕ್ಷ್ಮೇಶ್ವರದಲ್ಲಿ ಒಂದು ಲಕ್ಷ್ಮೇಶ್ವರ ಅನ್ನುವಂತ ಒಂದು ದೇವಾಲಯವನ್ನ ನಿರ್ಮಾಣ ಮಾಡ್ತಾನೆ. ನಿರ್ಮಾಣ ಮಾಡಿದ್ರಿಂದ ಏನಪ್ಪ ಅಂತಂದ್ರೆ ಇದಕ್ಕೆ ಲಕ್ಷ್ಮೇಶ್ವರ ಅನ್ನುವಂತ ಒಂದು ಹೆಸರು ಬರ್ತದ ಅಂತಂತ ಹೇಳಿ ಹೇಳಲಾಗ್ತದೆ. ಇದು ಈ ಒಂದು ಊರಿನ ಒಂದು ಹೆಸರಿನ ಹಿನ್ನೆಲೆ ಅಂತಂತ ಹೇಳಿ ಹೇಳಬಹುದು. ಎಸ್, ಇವಾಗ ದೇವಸ್ಥಾನದ ವಿಷಯಕ್ಕೆ ಬರೋಣ. ಸೊ ದೇವಸ್ಥಾನದಲ್ಲಿ ಇಲ್ಲೆಲ್ಲ ನೀವು ನೋಡ್ತಾ ಇದ್ದೀರಿ, ಇಲ್ಲಿ ಶಾಸನಗಳಿದ್ದಾವೆ ದೇವಸ್ಥಾನದ ಆವರಣದಲ್ಲಿ. ನೋಡ್ರಿ, ಎಲ್ಲ ಕಲ್ಯಾಣದ ಚಾಲುಕ್ಯರ ಕಾಲದ ಶಾಸನಗಳಾಗಿರ್ಬೋದು, ರಾಷ್ಟ್ರಕೂಟರ ಕಾಲಕ್ಕೆ ಸಂಬಂಧಪಟ್ಟಂತಹ ಶಾಸನಗಳಾಗಿರ್ಬೋದು, ಅದೇ ತರ ನೋಡ್ರಿ ಇಲ್ಲೆಲ್ಲ ಶಾಸನಗಳನ್ನ ನೀವು ನೋಡ್ತಾ ಇದ್ದೀರಿ. ಸೊ ಹಿಂದುಗಡೆನೂ ಇದ್ದಾವೆ ಶಾಸನಗಳು. ಒಂದು ರಾಷ್ಟ್ರಕೂಟರ ಕಾಲಕ್ಕೆ ಸಂಬಂಧಪಟ್ಟಂತಹ ಶಾಸನ ಕೂಡ ಐತೆ ಅಲ್ಲಿ ಹಿಂದುಗಡೆ. ಸೊ ಇವೆಲ್ಲ ಏನಪ್ಪ ಅಂತಂತಂದ್ರೆ ದೇವಾಲಯಗಳ ಬಗ್ಗೆ ಆಗಿರ್ಬೋದು, ಜೊತೆಗೆ ಈ ಒಂದು ಊರಿನ ಬಗ್ಗೆ ಆಗಿರ್ಬೋದು, ಸುತ್ತಮುತ್ತಲಿನ ಒಂದು ಗ್ರಾಮಗಳ ಬಗ್ಗೆ ಆಗಿರ್ಬೋದು ಮಾಹಿತಿಯನ್ನ ಕೊಡುವಂತ ಒಂದು ಶಾಸನ ಅಂತಂತ ಹೇಳಿ ಹೇಳ್ಬೋದು. ಸೊ ನೋಡ್ರಿ, ಲಕ್ಷ್ಮೇಶ್ವರ ಅಥವಾ ಈ ಪುಲಗೇರಿ ಕ್ರಿಸ್ತಶಕ 6ನೇ ಶತಮಾನದಿಂದನೂ ಕೂಡ ಏನಪ್ಪ ಅಂದ್ರೂ ಅನೇಕ ರಾಜಮನೆತನಗಳ ಪೋಷಣೆಯಲ್ಲಿ ಬೆಳೆದು ಬಂದಂತ ಒಂದು ಪ್ರಾಂತ್ಯ ಅಂತಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇವನ್ ನೋಡ್ರಿ, ನೀವು ಬಾದಾಮಿ ಚಾಲುಕ್ಯರಾಗಿರ್ಬೋದು, ರಾಷ್ಟ್ರಕೂಟರಾಗಿರ್ಬೋದು, ಕಲ್ಯಾಣದ ಚಾಲುಕ್ಯರಾಗಿರ್ಬೋದು, ಆಮೇಲೆ ದೇವಗಿರಿಯ ಯಾದವರು ಅಂತೇಳಿ ಆಗಿರ್ಬೋದು, ಅವರನ್ನ ಸೇವಣರು ಅಂತಂತ ಹೇಳಿ ಕರೀತಾರೆ. ಜೊತೆಗೆ ಏನಪ್ಪ ಅಂತಂದ್ರೆ ಹೊಯ್ಸಳರ ಕಾಲದಲ್ಲಿ ಆಗಿರ್ಬೋದು, ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲೂ ಆಗಿರ್ಬೋದು. ಸೊ ಕಾಲಕ್ಕೆ ತಕ್ಕಂತೆ ಇಲ್ಲಿರ್ತಕ್ಕಂಥ ಐತಿಹಾಸಿಕ ಸ್ಮಾರಕಗಳು ಜೀರ್ಣೋದ್ಧಾರ ಆಗ್ತಾನೇ ಬಂದಿದ್ದಾವೆ. ಅದೇ ತರ ರೀಸೆಂಟ್ ಆಗಿ ನಮ್ಮ ಕರುನಾಡಿನ ತಾಯಿ ಅಂತಂತ ಹೇಳಿ ಕರೀತಾರೆ ಅವರನ್ನ, ಇನ್ಫೋಸಿಸ್ನ ಫೌಂಡರ್ ಆದಂತ ಸುಧಾಮೂರ್ತಿ ಅವರು ಏನಪ್ಪ ಅಂತಂದ್ರೆ ಈ ದೇವಾಲಯವನ್ನ ಜೀರ್ಣೋದ್ಧಾರ ಮಾಡಿದ್ರು ಅಂತಂತ ಹೇಳಕ್ಕೂ ಕೂಡ ಬಹಳ ಖುಷಿ ಆಗ್ತದೆ. ಈಗ ನಾವು ದೇವಸ್ಥಾನದ ಮುಂಭಾಗದಲ್ಲಿ ಇಲ್ಲ ಅಂದ್ರೆ ಪ್ರವೇಶ ದ್ವಾರದೊಳಗಿದ್ದೀವಿ. ಇದು ನೋಡು, ಇಲ್ಲಿ ದೇವಾಲಯದ ಒಂದು ಒಳನೋಟವನ್ನ ನೀವಿಲ್ಲಿ ನೋಡ್ತಾ ಇದ್ದೀರಿ. ಓಕೆ, ಅಂತರಾಳ ಆಗಿರ್ಬೋದು, ಸುಪನಾಸಿ ಆಗಿರ್ಬೋದು, ಆಮೇಲೆ ಗರ್ಭಗೃಹದಿಂದ ಹಿಡ್ಕೊಂಡು ಈಗ ದೇವಾಲಯದ ಒಂದು ಒಳನೋಟವನ್ನ ನೀವು ಇಲ್ಲಿ ನೋಡ್ತಾ ಇದ್ದೀರಿ. ಓಕೆ, ಸೊ ಹೊರನೋಟವನ್ನ ನೀವು ನೋಡಿದ್ರಿ. ಇಲ್ಲಿ ಸುತ್ತುಗಡೆ ಮೇಲ್ಗಡೆ ಇರೋದೆಲ್ಲ ಬಿದ್ದು ಹೋಗೈತಿ. ಬಟ್ ಇದನ್ನೆಲ್ಲ ನೋಡ್ತಾ ಇದ್ರೆ ಕೆಲವೊಂದಿಷ್ಟು ಇಲ್ಲಿ ಇರ್ತಕ್ಕಂಥ ಮೂರ್ತಿಗಳು ಏನಪ್ಪ ಅಂತಂದ್ರೆ ಡೆಸ್ಟ್ರಾಯ್ ಆಗಿದ್ದಾವೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಈ ದೇವಾಲಯದ ಒಂದು ಹಿನ್ನೆಲೆಯನ್ನು ನಾವು ನೋಡೋದಾದ್ರೆ, ಶಾಸನಗಳ ಪ್ರಕಾರ ಈ ಒಂದು ದೇವಾಲಯವನ್ನ 1084 ರಿಂದ 1088 ಮಧ್ಯದಲ್ಲಿ ಈ ಒಂದು ದೇವಾಲಯವನ್ನ ನಿರ್ಮಾಣ ಮಾಡಿದ್ರು ಅಂತಂತ ಹೇಳಿ ಹೇಳಲಾಗ್ತದೆ ಶಾಸನಗಳ ಪ್ರಕಾರ. ಈ ಒಂದು ದೇವಾಲಯದಲ್ಲಿ ಇರ್ತಕ್ಕಂಥ ಮೂಲ ಮೂರ್ತಿ ಸೋಮೇಶ್ವರನ ಮೂರ್ತಿ, ಅದ್ರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ.
ಬಟ್ ಈ ದೇವಾಲಯದ ನಿರ್ಮಾಣದ ಕಾರ್ಯ ಇದೇ ಇಸ್ವಿಯಲ್ಲಿ ನಿರ್ಮಾಣ ಆಯಿತು ಅನ್ನೋದಕ್ಕೆ ನಮಗೆ ಯಾವುದೇ ತರಹದ ಒಂದು ಸ್ಪಷ್ಟವಾದಂಥ ಒಂದು ಮಾಹಿತಿ ಇಲ್ಲ. ಇನ್ನೊಂದು ಐತಿಹ್ಯದ ಪ್ರಕಾರ ಏನಪ್ಪಾ ಅಂತಂದ್ರೆ, ಇಲ್ಲಿ ಈ ಒಂದು ದೇವಾಲಯದ ನಿರ್ಮಾಣಕ್ಕಿಂತ ಪೂರ್ವದಲ್ಲಿ ಏನಪ್ಪಾ ಅಂದ್ರೆ ಇಲ್ಲೊಂದು ಜೈನ ಬಸದಿ ಕೂಡ ಇತ್ತು. ಲಕ್ಷ್ಮೇಶ್ವರ ಏನಪ್ಪಾ ಅಂತಂದ್ರೆ ಜೈನ ಧರ್ಮಕ್ಕಾಗಿರ್ಬೋದು, ಜೈನ ಬಸದಿಗೋಸ್ಕರ ಬಹಳಷ್ಟು ಒಂದು ಪ್ರಖ್ಯಾತಿಯನ್ನು ಪಡ್ಕೊಂಡಿತ್ತು. ಅದೇ ತರ ಲಕ್ಷ್ಮೇಶ್ವರದಲ್ಲಿ ಅತ್ಯಂತ ಪ್ರಾಚೀನವಾದಂತಹ ಒಂದು ಜೈನ ಬಸದಿಯನ್ನು ಕೂಡ ನಾವು ನೋಡ್ತೀವಿ. ಅದನ್ನ ಶಂಕ ಬಸದಿ ಅಂತಂತ ಹೇಳಿ ಕರೀತಾರೆ. ಓಕೆ, ಇದು ಕೂಡ ಮೂಲವಾಗಿ ಇಲ್ಲೊಂದೇನು ಜೈನ ಬಸದಿ ಇತ್ತಂತ. ಇದ್ರ ಮೇಲೇನೆ ಏನಪ್ಪಾ ಅಂತಂತಂದ್ರೆ ಸೋಮೇಶ್ವರ ದೇವಾಲಯವನ್ನು ನಿರ್ಮಾಣ ಮಾಡಿದ್ರು ಅನ್ನುವಂಥ ಕೆಲವೊಂದಿಷ್ಟು ಮಾಹಿತಿಗಳು ಕೂಡ ಶಾಸನಗಳಿಂದನೂ ಅಥವಾ ಬೇರೆ ಬೇರೆ ಮೂಲಾಧಾರಗಳಿಂದನೂ ನಮಗೆ ಸಿಗ್ತದೆ. ಇನ್ನು ಈ ದೇವಾಲಯದ ಬಗ್ಗೆ ಅನೇಕ ನಮ್ಮ ಪ್ರಾಚೀನ ಕವಿಗಳು, ಓಕೆ, ಈಗ ಪಂಪ ಆಗಿರ್ಬೋದು, ಆಮೇಲೆ ಹರಿಹರನ ರಗಳೆಗಳಾಗಿರ್ಬೋದು, ಅದರಲ್ಲಿ ಈ ಒಂದು ದೇವಾಲಯದ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ, ಸೋಮೇಶ್ವರನ ದೇವಾಲಯದ ಬಗ್ಗೆ. ಸೊ ಸ್ವಲ್ಪ ಸೋಮೇಶ್ವರ ದೇವಾಲಯದನ್ನ ಸರೌಂಡಿಂಗ್ ನಾವು ಒಂದು ನೋಡ್ಕೊಂಡು ಬಂದ್ಬಿಡಂಗ. ಈ ದೇವಾಲಯಕ್ಕೆ ಒಟ್ಟು ಮೂರು ಪ್ರವೇಶ ದ್ವಾರಗಳನ್ನ ನಾವು ನೋಡ್ತೀವಿ. ಪೂರ್ವಾಗಿರ್ಬೋದು, ಈ ಕಡೆಯಿಂದ ಪಶ್ಚಿಮ ಆ ಕಡೆ ಇದೆ, ಆ ಕಡೆಯಿಂದಲೂ ಕೂಡ ಒಂದು ದ್ವಾರ ಬಾಗಿಲವನ್ನ ನಾವು ನೋಡ್ತೀವಿ. ಎಸ್, ಈ ದೇವಾಲಯದಲ್ಲಿ ಇರ್ತಕ್ಕಂಥ ಪೂರ್ವದ ಪ್ರವೇಶ ದ್ವಾರವನ್ನು ಸ್ವಲ್ಪ ನೋಡ್ರಿ. ಇಂಥ ಒಂದು ಕೆತ್ತನೆಯನ್ನು ನಾವು ನೋಡ್ತೀವಿ ಅಂತಂದ್ರೆ, ಸಂಪೂರ್ಣವಾದಂಥ ದೇವಾಲಯವನ್ನು ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ. ಸಂಪೂರ್ಣವಾಗಿ ದ್ರಾವಿಡ ಶೈಲಿಯಲ್ಲಿ ಈ ಒಂದು ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾರೆ ನೋಡಿ. ದೇವಾಲಯದ ಕೆತ್ತನೆಗಳಂತೇಳಾಗಿರ್ಬೋದು, ನಾವು ಬೇಲೂರಿನಲ್ಲಿ ನೋಡ್ತಕ್ಕಂಥ ಶಿಲಾಬಾಲಿಕೆಯ ದೃಶ್ಯವನ್ನು ನಾವು ಇಲ್ಲೂ ಕೂಡ ನೋಡ್ತೀವಿ. ಬೇಲೂರಿನ ಏನು ಚನ್ನಕೇಶ್ವರ ದೇವಾಲಯದಲ್ಲಿರ್ತಕ್ಕಂಥ ಶಿಲಾಬಾಲಿಕೆಯ ಒಂದು ದೃಶ್ಯ ಅಥವಾ ಒಂದು ಚಿತ್ರವನ್ನು ನಾವು ಈ ದೇವಾಲಯದಲ್ಲೂ ಕೂಡ ನೋಡ್ತೀವಿ ಅಂತಂತ ಹೇಳಿ ಹೇಳಬಹುದು. ಇಲ್ಲ ಮೇಲ್ಗಡೆ ನೋಡಿ, ಹಾವು ಈ ಕಡೆ ಚಂದ್ರ, ಆ ಹಾವು ಚಂದ್ರನನ್ನ ನೂಗ್ತಾ ಇದೆ. ಇದಕ್ಕೊಂದು ಕಥೆನ ಬೇರೆ ಇದೆ, ಇರಲಿ. ಕತೆ ಏನಪ್ಪ ಅಂತಂದ್ರೆ, ಯಾವಾಗ ಆ ಹಾವು ಆ ಚಂದ್ರನನ್ನು ಸಂಪೂರ್ಣವಾಗಿ ನೂಗ್ತದಲ್ಲ ಅವಾಗ ಈ ಭೂಮಿ ಅಂತ್ಯ ಆಗ್ತದೆ ಅನ್ನುವಂಥ ಒಂದು ನಂಬಿಕೆ ಇಲ್ಲಿನ ಜನರದು. ಓಕೆ, ಬಟ್ ಅದೆಷ್ಟು ಮಟ್ಟಿಗೆ ಸತ್ಯ ಅನ್ನೋ ಸುಳ್ಳು ಅದನ್ನ ತರ್ಕ ಮಾಡಕ್ಕೆ ಹೋಗಲ್ಲ, ಇರಲಿ. ಎಸ್, ಬರ್. ಸೊ ಇವಾಗ ದೇವಾಲಯದ ಒಳಗಡೆ ಹೋಗಿ ಅದರ ಬಗ್ಗೆ ಒಂದು ಮಾಹಿತಿಯನ್ನು ಪಡ್ಕೊ. ಸ್ನೇಹಿತರೆ, ಇವಾಗ ನಾವು ದೇವಾಲಯದ ಒಳಗಡೆ ಇದ್ದೀವಿ. ಇದನ್ನ ರಂಗಮಂಟಪ ಅಂತ ಹೇಳಿ ಕರೀತಾರೆ. ಈ ರಂಗಮಂಟಪದಲ್ಲಿ ಒಟ್ಟಾರೆಯಾಗಿ 59 ಕಂಬಗಳಿದ್ರು ಅಂದ್ರೆ ಒಟ್ಟಾರೆಯೊಳಗಡೆ ಒಂದು 59 ಕಂಬಗಳಿದ್ರು ಅಂತ. ಇದು ಕಲ್ಯಾಣ ಚಾಮಕ್ಯರ ಒಂದು ವಾಸ್ತುಶಿಲ್ಪದ ಒಂದು ಪ್ರತೀಕ ಈ ಕಂಬಗಳು. ವಿಶೇಷವಾದಂತ ಕೆತ್ತನೆಯನ್ನು ನಾವು ಈ ಕಂಬದಲ್ಲಿ ನಾವು ನೋಡ್ತಾ ಇದ್ದೀವಿ. ರಂಗಮಂಟಪ ಅಂತ ಹೇಳ್ತಾರೆ. ಹಾಗೆ ನಮ್ಮ ಸುಖನಾಶಿಯನ್ನು ಕಲಿಸಿದ್ದಾರೆ ಅಂತ ಹೇಳಿದ್ದರಿಂದ ಅದರಲ್ಲಿ ಪೂರ್ತಿ ಒಳಗಡೆ ಗರ್ಭಗ್ರಹ ಅಂತ ಹೇಳಿದ್ದರೆ. ಸೊ ಗರ್ಭಗ್ರಹದಲ್ಲಿರ್ತಕ್ಕಂಥ ಸೋಮೇಶ್ವರನ ಮೂರ್ತಿ ಎಲ್ಲ ಕಡೆ ಒಂದನ್ನು ನೀವು ಗಮನಿಸ್ಬೇಕಿಲ್ಲಿ, ಎಲ್ಲ ಕಡೆ ಈಶ್ವರನ ಮೂರ್ತಿ ಅಂತಂದ್ರೆ ಅದು ಲಿಂಗುವಿನ ಆಕಾರದೊಳಗಿದ್ರೆ, ಇಲ್ಲಿ ನೋಡ್ರಿ ಮೂಲ ಮೂರ್ತಿ ಯಾವ ತರ ಇದೆ ಅಂತಂದ್ರೆ, ಈ ಫೋಟೋದವ್ರು ನೋಡ್ತಾ ಇದ್ರಲ್ಲ ಇದು ಒಳಗಡೆ ಇರ್ತಕ್ಕಂಥ ಮೂಲ ಮೂರ್ತಿಯ ದೃಶ್ಯ. ಸೊ ಹೇಗೆ ಈ ಒಂದು ಮೂಲ ಮೂರ್ತಿ ಒಂದು ದೃಶ್ಯ ಅಂದ್ರೆ, ಶಿವ ಪಾರ್ವತಿಯನ್ನ ನಂದಿಯ ಮೇಲೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹೇಗೆ ಇದು ಸ್ಥಾಪನೆ ಆಯಿತು ಅಂತ ನೋಡೋದಾಯ್ತು ಅಂತಂದ್ರೆ, ಆ ಮೂರ್ತಿ ಬಗ್ಗೆನೂ ಕೂಡ ಒಂದು ಇತಿಹಾಸ ಐತಿ. ಏನು ಇತಿಹಾಸ ಅಂತಂದು ಕೇಳಿದ್ರೆ, ಅದಯ್ಯ ಶೆಟ್ಟಿ ಅಂದ್ರೆ ಶೆಟ್ಟಿ ವ್ಯಾಪಾರಸ್ಥ, ಒಬ್ಬನೊಬ್ಬ ಶ್ರೇಷ್ಠ ವ್ಯಾಪಾರಿ, ಯಾರೋ ಅವನ ಹೆಸರು ಅದಯ್ಯ ಶೆಟ್ಟಿ ಅಂತಂತೇಳಿ. ಆ ಅದಯ್ಯ ಶೆಟ್ಟಿ ಏನಪ್ಪ ಅಂತಂದ್ರೆ, ಮೊದಲು ಅಣ್ಣಿಗೇರಿಗೆ ಬರ್ತಾನೆ, ತದನಂತರ ಲಕ್ಷ್ಮೇಶ್ವರಕ್ಕೆ ಬಂದು ಇಲ್ಲಿ ವ್ಯಾಪಾರವನ್ನು ಪ್ರಾರಂಭ ಮಾಡಿ ಇಲ್ಲಿರ್ತಕ್ಕಂಥ ಒಬ್ಬ ಜೈನ ಕನ್ಯೆಯನ್ನ ಮದುವೆ ಆಗ್ತಾನಂತೆ. ಜೈನ ಕನ್ಯೆಯನ್ನ ಮದುವೆ ಆದ ನಂತರ ಅವಳು ಜೈನರಾಗಿದ್ದರಿಂದ ಇವನು ಶೈವನಾಗಿದ್ದ, ಇವರಿಬ್ರು ಒಂದು ಹೊಂದ್ಕೊಂಡು ಜೀವನವನ್ನು ನಡೆಸ್ತಾ ಇರ್ತಾರೆ. ಆದರೆ ಆ ಒಂದು ಕನ್ಯೆಯ ತಂದೆ ಇವನನ್ನ ಒಂದು ವಾದಕ್ಕೆ ಕರೆದು ಆ ವಾದದಲ್ಲಿ ಇವನನ್ನ ಸೋಲಿಸ್ಬೇಕು ಅಂತಂತೇಳಿ ಇದೊಂದು
ಒಂದು ಐತಿಹಾಸಿಕ ಒಂದು ಕತೆ ಇದು. ಸೊ ಅವನನ್ನು ಸೋಲಿಸ್ಬೇಕು ಅಂತ ತಿಳ್ಕೊಂಡೇನಪ್ಪ ಅಂತಂದರೆ ಅವರಿಬ್ಬರ ಮಧ್ಯೆ ಒಂದು ವಾಗ್ವಾದ ನಡೀತದಂತ. ಆ ಒಂದು ವಾಗ್ವಾದದಲ್ಲಿ ಅವನೇ ಅದಯ ಶೆಟ್ಟಿ ಜಯವನ್ನು ಗಳಿಸಿ ತದನಂತರ ಗುಜರಾತಿನ ಹೋಗಿ ಅಂದರೆ ಇವತ್ತಲ್ಲೇನು ಸೋಮೇಶ್ವರ ದೇವಾಲಯ ಇದೆಲ್ಲ ಸೇಮ್ ಅದೇ ತರಹದ ಮೂರ್ತಿಯನ್ನು ಅಲ್ಲಿಂದ ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾನೆ ಅನ್ನೋದು ಒಂದು ಇತಿಹಾಸ. ಇದು ಎಷ್ಟೋ ಒಂದು ಶಾಸನಗಳಿಂದನೂ ಕೂಡ ನಮಗೆ ತಿಳಿದು ಬರ್ತದೆ. ನೋಡ್ರಿ, ಆ ಒಂದು ತನ್ನಂಥ ಒಂದು ಮೂರ್ತಿ ತಗೊಂಡು ಇಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿ, ಸೊ ಮೂಲ ಸೋಮೇಶ್ವರನ ಮೂರ್ತಿ ಅಂತಂತಂದರೆ ನಾವು ಎರಡನ್ನು ನೋಡ್ತೀವಿ. ಅದನ್ನು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಅಥವಾ ಒಂದು 12 ಪ್ರಮುಖ ಜ್ಯೋತಿರ್ಲಿಂಗದಲ್ಲಿ ಉತ್ತರ ಭಾರತದಲ್ಲಿ ಬರುವಂಥ ಗುಜರಾತಿನ ಸೋಮೇಶ್ವರ ಕೂಡ ಒಂದು. ಅದನ್ನು ಉತ್ತರ ಸೋಮೇಶ್ವರ ಅಂತಂತೇಳಿ ಕರೆದ್ರೆ ಇದನ್ನು ದಕ್ಷಿಣ ಸೋಮೇಶ್ವರ ಅಂತಂತೇಳಿ ಕರೀತಾರೆ. ಸೊ ಇದು ಈ ಒಂದು ಮೂರ್ತಿಯ ವಿಶೇಷತೆ ಅಂತಂತೇಳಿ ಹೇಳಬಹುದು. ಬಹಳ ಒಂದು ಸೊಗಸಾಗಿರುವಂಥ ಒಂದು ಮೂರ್ತಿ. ಅದು ನೀವು ಸ್ಪಷ್ಟವಾಗಿ ಕಂಡಿಲ್ಲ ಅಂತಂದರೆ ಇಲ್ಲಿ ಮೇಲ್ಗಡೆ ನೋಡಿ ಎಸ್. ಸೊ ಇದು ದೇವಾಲಯದ ಒಳಗಡೆ ಇರತಕ್ಕಂಥ ಒಂದು ದೇವಾಲಯದ ವ್ಯವಸ್ಥೆ. ಮತ್ತೆ ಸ್ವಲ್ಪ ಹೊರಗಡೆ ಹೋಗಿ ನೋಡೋದಾಯ್ತು ಅಂತಂದ್ರೆ ಏನೇನಿದೆ ಬನ್ನಿ ನೋಡ. ದೇವಾಲಯದ ಹೊರಗಡೆ ಇದೀವಿ, ನೀವು ಇಲ್ಲಿ ಶಿಖರವನ್ನು ನೋಡಬಹುದು. 12ನೇ ಶತಮಾನದ ಕಲ್ಯಾಣದ ಚಾಲುಕ್ಯರ ಕಾಲದ ಒಂದು ಶಿಖರ ನೋಡ್ರಿ. ಈ ಒಂದು ದೇವಾಲಯ ಕೂಡ ಚಾಲುಕ್ಯರ ಶ್ರೇಷ್ಠದರೆ ಅಂದ್ರೆ ಕಲ್ಯಾಣ ಚಾಲುಕ್ಯರ ಶ್ರೇಷ್ಠದರೆ 6ನೇ ವಿಕ್ರಮಾದಿತ್ಯನ ಕಾಲದಲ್ಲಿ ನಿರ್ಮಾಣ ಆಯಿತು ಅಂತಂತ ಹೇಳಿ ಬಹಳಷ್ಟು ಏನಪ್ಪಾ ಅಂದ್ರೆ ಶಾಸನದಿಂದ ನಮಗೆ ಮಾಹಿತಿ ಸಿಗುತ್ತದೆ. ನೋಡ್ರಿ, ವಿಶೇಷವಾದಂತ ಕೆತ್ತನೆಯನ್ನು ನೋಡ್ತೀವಿ ನಾವು ಈ ದೇವಾಲಯದ ಒಂದು ಶಿಖರದಲ್ಲಿ. ವಿಶೇಷವಾದಂತ ಕೆತ್ತನೆ ನೋಡಬಹುದು. ಆನಂತರ ಈ ಒಂದು ದೇವಾಲಯಕ್ಕೆ ಹೊಂದಿಕೊಂಡಂತ ಪ್ರಾಕರ ಗೋಡೆ ಇದೆ. ಆ ಪ್ರಾಕರ ಗೋಡೆಗೆ ಹಚ್ಕೊಂಡ ಸಣ್ಣ 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 ಗುಡಿಗಳಿದ್ದಾವೆ, ಅದರಲ್ಲಿ ಪರಿವಾರ ದೇವತೆಗಳನ್ನು ಕೂಡ ನಾವು ನೋಡ್ತೀವಿ. ಸೊ ಸರೌಂಡಿಂಗ್ ಇದಾವೆ. ಸ್ನೇಹಿತರೆ, ಈ ಒಂದು ದೇವಾಲಯದ ಆವರಣದಲ್ಲಿ ಇರ್ತಕ್ಕಂಥ ಲಜ್ಜೆಗೌರಿ ದೇವಸ್ಥಾನ ಬರೀ ಒಳಗಡೆ ಇದೆ. ಲಜ್ಜೆಗೌರಿ ಇದು ಲಜ್ಜೆಗೌರಿ ಒಂದು ದೇವಸ್ಥಾನ ಒಳಗಡೆ ಇರ್ತಕ್ಕಂಥ ಮೂಲಮೂರ್ತಿ ಲಜ್ಜೆಗೌರಿ. ಈ ನಮ್ಮ ಸಂಪ್ರದಾಯದಲ್ಲಿ ಏನಪ್ಪ ಅಂತಂದ್ರೆ ಯಾರಿಗಾದ್ರೂ ಮಕ್ಕಳಾಗಿಲ್ಲ ಅಂತಂದ್ರೆ ಅಥವಾ ಪ್ರೆಗ್ನೆಂಟ್ ಇದ್ದಾಗ ಬಂದು ಇಲ್ಲಿ ಹಾಕಿ ಕೊಟ್ರೆ ಅವ್ರಿಗೆ ಒಂದು ಸಂತಾನ ಭಾಗ್ಯ ಸಿಗ್ತದೆ ಅನ್ನುವಂಥದ್ದು ಒಂದು ಪ್ರತೀತಿ. ನೋಡ್ರಿ, ಒಳಗಡೆ ಏನಪ್ಪ ಅಂತಂದ್ರೆ ಮೂಲಮೂರ್ತಿಗೆ ಬಟ್ಟೆಯನ್ನು ಸುತ್ತಿದ್ದಾರೆ. ಸ್ನೇಹಿತರೆ, ನೀವು ನೋಡ್ಬೋದು ಇದು ಪುಷ್ಕರಣಿ ಅಥವಾ ಕಲ್ಯಾಣಿ ಅಂತೇಳಿ ಕರೀತಾರೆ. ಇದನ್ನ ಗೌರಾಂಬಿಕಾ ಬಾವಿ ಅಂತಾನು ಕೂಡ ಕರೀತಾರೆ ಅಥವಾ ಸೋಮೇಶ್ವರ ತೀರ್ಥ ಅಂತಾನು ಕೂಡ ಕರೀತಾರೆ. ನೋಡ್ರಿ, ಗೌರಾಂಬಿಕಾ ಬಾವಿ, ಗೌರಾಂಬಿಕಾ ಇದಕ್ಕೂ ಕೂಡ ಈ ಒಂದು ಬಾವಿಗೂ ಕೂಡ ಅದರದೇ ಆದಂಥ ಹಿನ್ನೆಲೆ ಐತಿ. ಏನು ಅಂತ ನೋಡೋದಾದ್ರೆ ಇಲ್ಲಿ ಒಂದ್ಸಲ ಅಂದ್ರೆ ಈ ಒಂದು ಪ್ರದೇಶದಲ್ಲಿ ನೀರಿನ ಸಮಸ್ಯೆ ಆಗಿತ್ತಂತೆ. ನೀರಿನ ಸಮಸ್ಯೆ ಆದಾಗ ಈ ಗೌರಾಂಬಿಕಾ ಅನ್ನೋಳು ಒಬ್ಳು ನರ್ತಕಿ. ನರ್ತಕಿ ಅಂತಂದ್ರೆ ಆಗಿನ ಕಾಲದೊಳಗೆ ಒಂದು ವೇಶ್ಯಾವಾಟಿಕೆ ಏನಪ್ಪ ಅಂತಂದ್ರೆ ಲೀಗಲ್ ಆಗಿತ್ತು. ಅವಳೊಬ್ಳು ವೇಶ್ಯ. ಸೊ ಈ ಗೌರಾಂಬಿಕಾ ಅನ್ನೋಳು ಏನ್ ಮಾಡ್ತಾಳಪ್ಪ ಅಂತಂದ್ರೆ ತನ್ನಲ್ಲಿ ಇದ್ದಂತ ಹಣವನ್ನ ಎಲ್ಲವನ್ನ ವ್ಯಯ ಮಾಡಿ ಈ ಒಂದು ಬಾವಿಯನ್ನ ಅಥವಾ ಈ ಒಂದು ಪುಷ್ಕರಣಿಯನ್ನ ನಿರ್ಮಾಣ ಮಾಡ್ತಾಳಂತೆ. ಸೊ ನಿರ್ಮಾಣ ಮಾಡಿದ್ರಿಂದ ಏನಪ್ಪ ಅಂತಂದ್ರೆ ಈ ಒಂದು ಪುಷ್ಕರಣಿಗೆ ಗೌರಾಂಬಿಕಾ ಬಾವಿ ಎನ್ನುವಂತ ಒಂದು ಹೆಸರು ಬಂತು ಅಂತಂತ ಹೇಳಿ ಹೇಳಬಹುದು. ಎಸ್. ಎಸ್, ನೀವು ಇಲ್ಲಿ ದೇವಾಲಯದ ಹಿಂದುಗಡೆ ಅಂದ್ರೆ ಹಿನ್ನೋಟ ಅಂತ ಹೇಳಿ ನೋಡ್ಬೋದು. ಇದನ್ನ ನೋಡಿ, ಇದು ಕಟ್ಟಡದ ಯಾವ ರೀತಿಯಾಗಿ ನಿರ್ಮಾಣದ ಕಾರ್ಯ ಆಗಿದೆ ಸರೌಂಡಿಂಗ್ ಸಂಪೂರ್ಣವಾದಂತ ಇದು ಕೆತ್ತನೆಯನ್ನ ನಾವು ಇಲ್ಲಿ ನೋಡ್ತೀವಿ. ಇದು ಸೋಮೇಶ್ವರನ ದೇವಾಲಯದ ಬಗ್ಗೆ ನಾನು ಸಣ್ಣದಾದಂತ ಒಂದು ಮಾಹಿತಿಯನ್ನು ಕೊಟ್ಟಿದ್ದೀನಿ. ನೀವು ಈ ಒಂದು ದೇವಾಲಯಕ್ಕೆ ಭೇಟಿಯನ್ನು ನೀಡ್ರಿ. ಭೇಟಿಯನ್ನು ನೀಡಿ ಈ ದೇವಾಲಯದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕ್ರಿ. ಈ ದೇವಾಲಯದಲ್ಲಿ ಭಾಳ ವಿಶೇಷತೆ ಐತ್ರಿ. ಮಕರ ಸಂಕ್ರಾಂತಿಯ ದಿನದಂದು ಸೂರ್ಯನ ಕಿರಣಗಳು ನೇರವಾಗಿ ಸೋಮೇಶ್ವರನ ಮೇಲೆ ಬೀಳ್ತದಂತ್ರಿ. ಸೊ ಅದನ್ನು ನೋಡಲಿಕ್ಕೆ ಜನರು ಭಾಳ ಅವತ್ತು ದೊಡ್ಡ ಜಾತ್ರೆಯೇ ಇರ್ತದಿಲ್ಲಿ. ಸೊ ಹೀಗಾಗಿ ನೀವು ಕೂಡ ಈ ಒಂದು ದೇವಾಲಯಕ್ಕೆ ಬಂದು ಭೇಟಿಯನ್ನು ನೀಡ್ರಿ. ಇಲ್ಲಿರ್ತಕ್ಕಂಥ ಕೆತ್ತನೆ ಆಗಿರ್ಬೋದು, ಇಲ್ಲಿರ್ತಕ್ಕಂಥ ಗೋಪುರ ಆಗಿರ್ಬೋದು, ಇಲ್ಲಿ ಒಳಗಡೆ ಇರ್ತಕ್ಕಂಥ ವಿಶೇಷತೆ ಬಹಳ ಏನಪ್ಪ ಅಂತಂದ್ರೆ ಎಲ್ಲರನ್ನ ಮಂತ್ರ ಮುಗ್ನರನ್ನಾಗಿ ಮಾಡುವುದರಲ್ಲಿ ಅನುಮಾನನೇ ಇಲ್ಲ. ಸೊ ಅಂತ ಒಂದು ವಿಶೇಷವಾದಂತ ದೇವಾಲಯ ಇದು ಕೂಡ, ನಮ್ಮ ಇತಿಹಾಸದ ಒಂದು ಹೆಮ್ಮೆ ಅಂತಂದು ಹೇಳ್ಬೋದು. ಸೊ
ಇಷ್ಟು ಹೇಳ್ತಾ ಏನಪ್ಪ ಅಂತಂದರೆ, ಈ ಒಂದು ವಿಡಿಯೋನ ಮುಗಿಸುವಂಥ ಸಮಯ. ಈ ಒಂದು ವಿಡಿಯೋನ ನಿಮಗೆ ಇಷ್ಟ ಆದರೆ ದಯಮಾಡಿ ಇದನ್ನು ಲೈಕ್ ಮಾಡಿರಿ, ಜೊತೆಗೆ ಏನಪ್ಪ ಅಂತಂದರೆ ಜಾಸ್ತಿ ಇದನ್ನು ಶೇರ್ ಮಾಡಿರಿ. ನೀವೆಷ್ಟು ಶೇರ್ ಮಾಡ್ತಿರಲ್ಲ ಅಷ್ಟು ನಮ್ಮ ಇತಿಹಾಸದ ಮಾಹಿತಿ ಬೇರೆ ಬೇರೆ ಜನರಿಗೆ ತಲುಪ್ತದೆ ಅನ್ನೋದೇ ಈ ಒಂದು ಚಾನಲಿನ ಮುಖ್ಯ ಉದ್ದೇಶ. ಸೊ ಇದನ್ನು ನೀವೆಷ್ಟು ಶೇರ್ ಮಾಡ್ತಿರಲ್ಲ ಅಷ್ಟು ಈ ಒಂದು ಮಾಹಿತಿ ಬೇರೆಯವ್ರಿಗೆ ಹೋಗ್ತದೆ ಅಂತ ಹೇಳ್ತಾ, ನೀವು ಕೂಡ ಈ ಒಂದು ಪ್ರದೇಶಕ್ಕೆ ಭೇಟಿಯನ್ನು ನೀಡಿರಿ ಅಂತ ಹೇಳ್ತಾ ನನ್ನ ಈ ಒಂದು ಸಣ್ಣ ವಿಡಿಯೋನ ಮುಗಿಸ್ತೀನಿ. ನಮಸ್ಕಾರ.